ಅದು ಒಂದು ದಿವಸಕ್ಕೆ ಆಗುವಂತ ಕೆಲಸ ಅಲ್ಲ ಅದರ ಹಿಂದೆ ಕಠಿಣವಾದಂತ ಪರಿಶ್ರಮ ಇದೆ ಅದರ ಹಿಂದೆ ದಣಿವರಿಯದ ಶ್ರಮ ಇದೆ ಅದರ ಎಲ್ಲ ಒಟ್ಟು ಪರಿಣಾಮ ಇವತ್ತು ನಾವು ಆಡಳಿತ ಪಕ್ಷವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಅರಿವಿನಿಂದ ವಿಶೇಷವಾಗಿ ನಮ್ಮನ್ನು ಚುನಾಯಿತ ಮಾಡಿರುವಂಥ ಎಲ್ಲ ಜನಪ್ರತಿನಿಧಿಗಳು ನಾವು ಆ ಚಿಂತನೆಗೆ ನಾವು ಕಿವಿ ಕೊಡಬೇಕು ಮತ್ತು ಹೆಗಲನ್ನು ಕೂಡ ಕೊಡಬೇಕು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಸನ್ಮಾನ್ಯ ಯಡಿಯೂರಪ್ಪನವರು ಕಳೆದ ಬಾರಿ ಮುಖ್ಯಮಂತ್ರಿ ಆದಂತಹ ಮೊದಲನೇ ನಿರ್ಣಯ ಎಲ್ಲ ರೈತರ ಪಂಪ್ ಸೆಟ್ಗಳಿಗೆ ಪುಕ್ಕಟ್ಟೆ ವಿದ್ಯುತ್ ಕೊಡುವಂತ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಕೃಷಿ ಸನ್ಮಾನ ಯೋಜನೆ ಪ್ರಧಾನಮಂತ್ರಿಗಳ ಯೋಜನೆಗೆ 6000ಕ್ಕೆ 4000 ರೂಪಾಯಿ ಜೋಡಣೆ ಮಾಡಿ ಅದರ ಜೊತೆಗೆ ಹಾಲು ಉತ್ಪಾದಕರಿಗೆ ಕೊಟ್ಟಿರುವಂತಹ ಕಾರ್ಯಕ್ರಮ ನಾನು ಕೆಲವೇ ಕೆಲವು ಕಾರ್ಯಕ್ರಮಗಳನ್ನು ಹೇಳ್ತಾ ಇದ್ದೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಬಲೀಕರಣಕ್ಕೆ ಅವರು ಕೊಟ್ಟಿರುವಂತಹ ವಿದ್ಯಾರ್ಥಿನಿಗಳಿಗೆ ಸೈಕಲ್ನಿಂದ ಹಿಡಿದು ಹಲವಾರು ಕಾರ್ಯಕ್ರಮಗಳು ಭಾಗ್ಯಲಕ್ಷ್ಮಿ ಯೋಜನೆ ಹೀಗೆ ಕರ್ನಾಟಕದ ಒಂದು ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಇವತ್ತಿನ ನಮ್ಮ ಸರ್ಕಾರಕ್ಕೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಅದರ ಜೊತೆಗೆ ಇವತ್ತಿನ ಸಮಕಾಲೀನ ನಮ್ಮ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದಂಥ ಹಲವಾರು ಯೋಜನೆಗಳನ್ನು ರಾಜ್ಯ ಸರ್ಕಾರವಾಗಿ ಕೈ ಜೋಡಿಸಿ ಮುನ್ನಡೆಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ ನಾವು ಸನ್ಮಾನ್ಯ ಯಡಿಯೂರಪ್ಪನವರಿಂದ ಪ್ರೇರಣೆಯನ್ನು ಪಡೆದು ಎಲ್ಲ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಒಂದು ವಿನೂತನವಾದಂಥ ಇಡೀ ಭಾರತ ದೇಶದ ಪ್ರಥಮ ರಾಜ್ಯವಾಗಿ ಇವತ್ತು ನಾವು ಎಲ್ಲ ರೈತರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೇವೆ ಪಿ ಯು ಸಿಯಿಂದ ಪಿ ಜಿವರೆಗೂ ಇವತ್ತು ಇದೇ ವರ್ಷ ಸುಮಾರು 20 ಲಕ್ಷ ರೈತ ಕುಟುಂಬಗಳಿಗೆ ಆ ಒಂದು ಹಣವನ್ನು ಇವತ್ತು ಮುಟ್ತಾ ಇದೆ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಅಂಗವಿಕಲರ ಮಾಸಾಶನವನ್ನು ಹೆಚ್ಚಿಗೆ ಮಾಡಿ ನಮ್ಮ ದೃಷ್ಟಿ ಗ್ರಾಮಗಳನ್ನು ಸದೃಢ ಮಾಡುವಂಥ ಅಭಿವೃದ್ಧಿಪಡಿಸುವಂಥ ಹೀಗಾಗಿ ಗ್ರಾಮೀಣ ಅಭಿವೃದ್ಧಿಗೆ ಅಮೃತ ಯೋಜನೆಗಳನ್ನು ಜೋಡಿಸಿದ್ದೇವೆ ಪಂಚಾಯತ್ ರಾಜ್ಯಕ್ಕೆ ಅಮೃತ ಯೋಜನೆಗಳನ್ನು ಜೋಡಿಸಿದ್ದೇವೆ ಮನೆಗಳನ್ನು ಕಟ್ಟೋದಕ್ಕೆ ಅಮೃತ ಯೋಜನೆಯನ್ನು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಾವು ಜೋಡಿಸಿದ್ದೇವೆ ಸುಮಾರು 5 ಲಕ್ಷ ಮನೆಗಳನ್ನು ಕೊಡಬೇಕು ಅದರ 4 ಲಕ್ಷ ಗ್ರಾಮೀಣ ಪ್ರದೇಶದಲ್ಲಿ ಕೊಡಬೇಕನ್ನುವಂಥ ನಿರ್ಣಯವನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಮೈಕ್ರೋ ಒಂದು ಉದ್ಯಮ ಪ್ರಾರಂಭ ಮಾಡೋದಕ್ಕೆ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಎಫ್ ಪಿ ಒಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಮೀನುಗಾರಿಕರಿಗೆ ನೇಕಾರರಿಗೆ ಕೊಡುವಂಥ ಕೆಲಸವನ್ನು ಅದರ ಯೋಜನೆ ಅಡಿಯಲ್ಲಿ ನಾವು ಮಾಡಿದ್ದೇವೆ ಈಗಾಗಲೇ ಅವೆಲ್ಲವೂ ಕೂಡ ಆದೇಶ ಆಗಿದೆ ಮತ್ತು ಫಲಾನುಭವಿಗಳ ಸೆಲೆಕ್ಷನ್ ಕೂಡ ಇವು ಪ್ರಾರಂಭ ಆಗಿದೆ ನಿಗದಿತ ಸಮಯದಲ್ಲಿ ಆ ಫಲಾನುಭವಿಗಳಿಗೆ ಎಲ್ಲ ರೀತಿಯ ಸಹಾಯವನ್ನು ಮುಗಿಸೋ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೇವೆ ಅನ್ನುವಂಥದ್ದನ್ನು ಈ ಕಾರ್ಯಕಾರಿ ಸಮಿತಿ ನಾನು ಇಚ್ಛಪಡ್ತೇನೆ ಜನಸ್ಪಂದನ ಸರ್ಕಾರ ಇರಬೇಕು ಜನಪರವಾಗಿರುವಂಥ ಸರ್ಕಾರ ಇರಬೇಕನ್ನುವ ಕಾರಣಕ್ಕಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ನೇಮಿಸಿರುವಂಥ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ನ ಮೊದಲೇ ವರದಿ ಬಂದಿದೆ ವಿಜಯಭಾಸ್ಕರ್ ಅವರ ನೇತೃತ್ವದಲ್ಲಿ ಅದನ್ನು ಅಧ್ಯಯನ ಮಾಡಿ ನವೆಂಬರ್ 1ರಿಂದ ಅದರಲ್ಲಿ ಪ್ರಮುಖವಾಗಿರುವಂಥ ವಿಚಾರಗಳನ್ನು ನಾವು ಅದನ್ನು ಅನುಷ್ಠಾನಗೊಳಿಸುವಂಥ ನಿರ್ಣಯವನ್ನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸಲ್ಲಿ ಮಾಡ್ತಾ ಇದ್ದೇವೆ ಅದರ ಉದ್ದೇಶ ಇಷ್ಟೇ ಜನರಿಗೆ ಹತ್ತಿರ ಆಗಿರುವಂಥ ಎಲ್ಲ ಕಚೇರಿಗಳಲ್ಲಿ ಅವರು ಓಡಾಡದೇ ನಿಗದಿಯ ಸಂದರ್ಭದಲ್ಲಿ ಕೂಡಲೇ ಅವರಿಗೆಲ್ಲ ರೀತಿಯ ಪರಿಹಾರವನ್ನು ಸರ್ಟಿಫಿಕೇಷನನ್ನು ಎಲ್ಲವನ್ನು ಕೂಡ ಆ ಸೇವೆಗಳನ್ನು ಒದಗಿಸುವಂಥ ಕೆಲಸವನ್ನು ನಾವು ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಇನ್ನು 10 ಹಲವಾರು ವಿಚಾರಗಳಿದೆ ಒಂದೇ ವೇದಿಕೆಯಲ್ಲಿ ಒಂದೇ ಸಮಯದಲ್ಲಿ ಹೇಳೋಕ್ಕಾಗಲ್ಲ ಆದರೆ ಒಂದನ್ನು ನಾನು ಭರವಸೆ ಕೊಡ್ತೇನೆ
ನಿಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಜನರ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗ್ತೇವೆ ಜನರ ನಂಬಿಕೆಯನ್ನು ಉಳಿಸಿಕೊಂಡು ಹೋಗ್ತೇವೆ ನಮ್ಮ ಭಾರತೀಯ ಜನತಾ ಪಕ್ಷದ ಆದರ್ಶಗಳನ್ನು ಉಳಿಸಿಕೊಂಡು ಹೋಗ್ತೇವೆ ಅಷ್ಟೇ ಅಲ್ಲ ಒಂದು ಜನಪರವಾಗಿರುವಂತ ಜನ ಮೆಚ್ಚುಗೆ ಆಗುವಂತ ಒಂದು ವ್ಯವಸ್ಥೆಯನ್ನು ಒಂದು ಸರ್ಕಾರವನ್ನು ನಾವು ಕೊಡ್ತೇವೆ 2023 ಚುನಾವಣೆ ಹೋದಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ತೆರೆ ಎತ್ತಿ ಎದೆ ಉಬ್ಬಿಸಿ ನಾವು ಮಾಡಿದಂತ ಕೆಲಸ ಇದು ಅಂತ ಸ್ವಾಭಿಮಾನದಿಂದ ಆ ಪ್ರಚಾರವನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಮತವನ್ನು ಕೇಳುವಂತ ಒಂದು ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಆತ್ಮವಿಶ್ವಾಸದಿಂದ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂದು